ಎಲ್ಲರಿಗೂ ನಮಸ್ಕಾರ ಎಲ್ಲ ಉಶಾಂತರಂಗ ವೀಕ್ಷಕರಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಉದ್ಯೋಗಿನಿ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಉದ್ಯೋಗಿನಿ ಯೋಜನೆ ಇದು ಎಲ್ಲ ಮಹಿಳೆಯರಿಗೂ ತುಂಬಾನೇ ಉಪಯೋಗ ಆಗುವಂತ ಯೋಜನೆ ಇದು ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ಮಹಿಳೆಯರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಹಿಳೆಯರಿಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದಲೇ ನೋಡಿ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಆ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವುದೇ ರೀತಿ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಇಷ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಯಾವುದೇ ರೀತಿ ದುಡ್ಡು ಕಟ್ ಆಗೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಉದ್ಯೋಗಿನಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಈಗ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಿರಾ ಸಪೋಸ್ ಹೌಸ್ ವೈಫ್ ಆಗಿರಬಹುದು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ದುಡ್ಡಿನ ಪ್ರಾಬ್ಲಮ್ ಇಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೋ ಹಾಗಾಗಿ ಅಂತ ಮಹಿಳೆಯರಿಗೆ ಉಪಯೋಗ ಆಗಲಿ ಅಂದ್ರೆ ನೀವು ಹೌಸ್ ವೈಫ್ ಅಂತಲ್ಲ ಯಾರಾದರೂ ಆಗಿರಬಹುದು ಮಹಿಳೆಯರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಂತ ಯೋಜನೆ ಯಾವ ಕ್ಯಾಸ್ಟರ್ ಆಗಿರಬಹುದು ಯಾರಾದರೂ ಆಗಿರಬಹುದು ಪ್ರತಿಯೊಬ್ಬರು ಕೂಡ ಇದನ್ನ ಅಪ್ಲೈ ಮಾಡಬಹುದು ಬನ್ನಿ ಇದನ್ನ ಎಲ್ಲ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ಏನು ಅನ್ನೋದನ್ನ ಪ್ರತಿಯೊಂದು ಕೂಡ ನಾನು ಮಾಹಿತಿನ ಕೊಡ್ತೀನಿ ಮೊದಲನೇದಾಗಿ ಈ ಯೋಜನೆ ಮೊದಲನೆಯದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ದುಡ್ಡು ಸಹಾಯಧನ ಬರುತ್ತೆ ಎಷ್ಟುವರೆಗೂ ನೀವು ಲೋನ್ನ ತಗೋಬೋದು ಅಂತ ತಿಳಿಸ್ಕೊಡ್ತೀನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಿಮಗೆ 1 ಲಕ್ಷದಿಂದ ಮಿನಿಮಮ್ 1 ಲಕ್ಷದಿಂದ ಮ್ಯಾಕ್ಸಿಮಮ್ 3 ಲಕ್ಷದವರೆಗೂ ನೀವು ಲೋನ್ನ ತಗೋಬೋದು ನಿಮಗೆ ಈ ಅಕಸ್ಮಾತ್ ನೀವೇನಾದರೂ 1 ಲಕ್ಷ ಲೋನ್ ತಗೊಂಡಿದ್ದೀರಾ ಅಂತಂದರೆ ನಿಮಗೆ 50% ಸಹಾಯಧನ ಅಂತ ಕೊಡ್ತಾರೆ ಅಂದರೆ ನೀವೇನಾದರೂ 1 ಲಕ್ಷ ಲೋನ್ ತಗೊಂಡಿದ್ದೀರಾ ಅಂತಂದರೆ 50% ಸಹಾಯಧನ ಅಂದರೆ 50,000 ಸಹಾಯಧನ ಅಂತ ಕೊಡ್ತಾರೆ ಇನ್ನು 50,000 ನೀವು ಕಟ್ಟಬೇಕು ಅಷ್ಟೇ ಹಾಗೆ ನೀವೇನಾದ್ರೆ 2 ಲಕ್ಷ ತಗೊಂಡಿದ್ದೀರಾ ಅಂತಂದರೆ 1 ಲಕ್ಷ ಸಹಾಯಧನ ಕೊಡ್ತಾರೆ ಇನ್ನು 1 ಲಕ್ಷ ನೀವು ಕಟ್ಟಬೇಕು ಇದರಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಸರ್ಟಿಫಿಕೇಟ್ ಎಷ್ಟಿರಬೇಕು ಅಂತಂದರೆ 2 ಲಕ್ಷದ ಒಳಗಿರಬೇಕು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ 2 ಲಕ್ಷದೊಳಗಿತ್ತು ಅಂತಂದರೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಎರಡನೇದಾಗಿ ಸಾಮಾನ್ಯ ವರ್ಗ ಮತ್ತು ವಿಶೇಷ ವರ್ಗದವರಿಗೆ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ಈ ವರ್ಗಕ್ಕೆ ಸಂಬಂಧಪಟ್ಟವ್ರಿಗೂ ಕೂಡ 1 ಲಕ್ಷದಿಂದ 3 ಲಕ್ಷದವರೆಗೂ ನಿಮಗೆ ಲೋನ್ನ ಕೊಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ ಬಟ್ ನಿಮಗೆ ಇಲ್ಲಿ ಸಹಾಯಧನ 30% ಸಿಗುತ್ತೆ ಅಲ್ಲಿ 50% ಕೊಡ್ತಾ ಇದ್ರು ನಿಮಗೆಲ್ಲ 30% ಸಹಾಯಧನ ಕೊಡ್ತಾರೆ ಅಂದರೆ ಇವಾಗ ನೀವೇನಾದರೂ 1 ಲಕ್ಷ ಲೋನ್ ತಗೊಂಡಿದ್ದೀರಾ ಅಂತಂದರೆ ನಿಮಗೆ 30,000 ಸಹಾಯಧನ ಸಿಗುತ್ತೆ ಇನ್ನು 70,000 ನೀವು ಕಟ್ಟಬೇಕಾಗತ್ತೆ ಹಾಗೆ ನೀವೇನಾದರೂ 2 ಲಕ್ಷ ತಗೊಂಡಿದ್ದೀರಾ ಅಂತಂದರೆ ನಿಮಗೆ 60,000 ಸಹಾಯಧನ ಸಿಗುತ್ತೆ ಮಿಕ್ಕಿದ ಅಮೌಂಟ್ನ ಕಟ್ಟಬೇಕು ಹಾಗೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮದು ಎಷ್ಟಿರಬೇಕಪ್ಪ ಅಂತಂದರೆ 1.5 ಲಕ್ಷ ಇರಬೇಕು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ 1.5 ಲಕ್ಷದೊಳಗಿದ್ದರೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಇನ್ನು ಈ ಯೋಜನೆಗೆ ಎಲ್ಲಪ್ಪ ಅಪ್ಲೈ ಮಾಡಬೇಕು ನಾವು ಹೋಗಿ ಅಂತಂದರೆ ನೀವು ಸೇವಾ ಸಿಂಧು ಪೋರ್ಟಲ್ ಅಂದರೆ ನೀವು ಇವಾಗ ಗ್ಯಾರಂಟಿ ಯೋಜನೆ ಎಲ್ಲ ಅಪ್ಲೈ ಮಾಡ್ತಿರ್ತೀರಲ್ಲ ಸೇವಾ ಸಿಂಧು ಪೋರ್ಟಲ್ ನೀವು ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು ನಿಮಗೇನಾದರೂ ಅಲ್ಲಿ ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ತಿದ್ರು ಅಂದರೆ ಬೆಂಗಳೂರು 1 ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರ ಇಲ್ಲೆಲ್ಲ ಹೋಗಿ ನೀವು ಉದ್ಯೋಗಿನಿ ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಅವರು ಅಪ್ಲಿಕೇಶನ್ನ ಹಾಕಿ ಕೊಡ್ತಾರೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು ಇನ್ನು ಮೇನ್ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಕೊಡಬೇಕಪ್ಪ ಅಂತಂದರೆ ನೀವು ಯಾರು ಅಪ್ಲೈ ಮಾಡಿರ್ತೀರಾ ಆ ಮಹಿಳೆಯದು ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಕೂಡ ಅಷ್ಟೇ ಕಂಪಲ್ಸರಿ ಆಧಾರ್ ಸೀಡಿಂಗ್ ಆಗಿರಲೇಬೇಕು ನೀವು ಇವಾಗ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಅಪ್ಲೈ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಸೀಡಿಂಗ್ ಕಂಪಲ್ಸರಿ ಸೊ ಹಾಗಾಗಿ ಇವು 3 ತೊಗೊಂಡೋದ್ರೆ ಆಯಿತು ನಿಮ್ಮ ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅದು ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆದು ನೀವು ಯಾವ ಅಕೌಂಟ್ಗೆ ದುಡ್ಡು ಬರ್ತಿತ್ತೋ ನೀವು ಅದನ್ನೇ ಕೊಡಬೇಕಾಗುತ್ತೆ ಯಾಕಂದರೆ ಯಾವುದಕ್ಕೆ ಸೀಡಿಂಗ್ ಆಗಿರುತ್ತೋ ನೀವು ಅದನ್ನೇ ಕೊಡ್ಬೋದು ಇನ್ನು ಈ ಯೋಜನೆ ಯಾವಾಗಿಂದ ಅಪ್ಲೈ ಮಾಡಬೇಕು ಸ್ಟಾರ್ಟ್ ಆಗಿದೆಯಾ ಅಂತಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ನವಂಬರ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ನವಂಬರ್ 22, 2023 ಇದು ಲಾಸ್ಟ್ ಡೇಟ್ ಬಂದು ಮುಂದಿನ ತಿಂಗಳು 22/12/2023 ಅಂದರೆ 1 ತಿಂಗಳು ಕಾಲಾವಕಾಶನ ಕೊಟ್ಟಿದ್ದಾರೆ ನವಂಬರ್ 22ರಿಂದ ಡಿಸೆಂಬರ್ 22ವರೆಗೂ ನೀವು ಅಷ್ಟರೊಳಗೆ ಯಾವಾಗ ಬೇಕಾದ್ರೆ ಅಪ್ಲೈ ಮಾಡ್ಬೋದು
ಇದರಲ್ಲಿ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಯಾವಾಗಲೂ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಒಂದು ನೀವು ಮಾಡಿಸ್ಕೊಂಡಿದ್ರೆ ನೀವು ತಕ್ಷಣ ಹೋಗಿ ಅಪ್ಲೈ ಮಾಡಬಹುದು ಇಲ್ಲ ಅಂತಂದ್ರೆ ಅದನ್ನು ಮಾಡಿಸ್ಕೋಬೇಕಾಗುತ್ತೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತು ಅನ್ಕೊಂಡಿದ್ದೀನಿ ಯಾರಾರ ಈ ತರ ಅಕಸ್ಮಾತ್ ಏನಾದರೂ ಬಿಸ್ನೆಸ್ ಮಾಡಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ ಆತರ ಏನಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ತಿಳಿಸಿ ಯಾಕಂದರೆ ಇದು ಮಹಿಳೆಯರಿಗೆ ಮೇನ್ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ಯೋಜನೆ ಮಾಡಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಈ ಯೋಜನೆ ಸ್ಟಾರ್ಟ್ ಆಗಿರೋದು ಹಾಗಾಗಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಯಿಂದ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರ್ಗಾರ ಇದ್ರ ಉಪಯೋಗ ಇದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ.